ഹായ് എവരിവൻ, വെൽക്കം ബാക്ക് ടു മൈ യൂട്യൂബ് ചാനൽ. ಎಲ್ಲ ವಿ ಟಿ ಯು ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗ ವಿ ಟಿ ಯು ವಿದ್ಯಾರ್ಥಿಗಳಿಗೆ ದೊಡ್ಡ ತಲೆನೋವಾಗಿದೆ ಇಯರ್ ಬ್ಯಾಕ್ ಸಿಸ್ಟಮ್ ಕುರಿತು. 21ನೇ ಸ್ಕೀಮ್ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು. ಅದೇ ರೀತಿ 18 ಸ್ಕೀಮ್ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು. ಇಯರ್ ಬಗ್ಗೆ ಹೇಳಿ, ಕ್ಲಾರಿಫಿಕೇಷನ್ ಮಾಡಿ, ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ, ಯಾಕೆ ಇನ್ನೂ ಸರ್ಕ್ಯುಲರ್ ಬಂದಿಲ್ಲ, ಯಾವಾಗ ಬರುತ್ತೆ, ಏನಾಗ್ತಾಯಿದೆ, ನಮಗಂತೂ ದೊತ್ತೇ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು, ಅದೇ ರೀತಿ ಪೇರೆಂಟ್ಸ್ಗಳು ಕೂಡ ಕಮೆಂಟೆಲ್ಲ ಮಾಡಿದರೆ. ಸದ್ಯಕ್ಕೆ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ. ಇಲ್ಲಿ ಇಯರ್ ಬ್ಯಾಕ್ ಸಿಸ್ಟಮ್ ಕ್ಯಾನ್ಸಲ್ ಆಗಿದೆ ಅಂದರೆ, ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ NSUIT ಟೀಮ್ ಅವರು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಇಯರ್ ಬ್ಯಾಕ್ ಸಿಸ್ಟಮ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿದೆ. ಹೌದು, ಎಕ್ಸಾಕ್ಟ್ಲಿ 200% ಇಯರ್ ಬ್ಯಾಕ್ ಸಿಸ್ಟಮ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿದೆ. ಎಷ್ಟೇ ಬ್ಯಾಕ್ಲಾಗ್ ಇದ್ರೂ ಕೂಡ ನೀವು ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಆಗಬಹುದು. ಇಲ್ಲಿ 21 ಸ್ಕೀಮ್ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಕೇಳೋದಾದರೆ, ಇಲ್ಲಿ NEP ಸ್ಕೀಮ್ ಪ್ರಕಾರ ವಿದ್ಯಾರ್ಥಿಗಳು ಎಷ್ಟೇ ಬ್ಯಾಕ್ಲಾಗ್ ಇದ್ರು ಕೂಡ ನೆಕ್ಸ್ಟ್ ಸೆಮ್ಗೆ ಹೋಗ್ಬೋದು. ಬಟ್ ವಿ ಟಿ ಅವರು ಇನ್ನೂ ಯಾವುದೇ ರೀತಿ 21 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಕ್ಲಾರಿಫೈನ ಮಾಡಿಲ್ಲ, ಆದಷ್ಟು ಬೇಗ ಕ್ಲಾರಿಫೈನ ಮಾಡ್ತಾರೆ. ಅದೇ ರೀತಿ 18 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಕೂಡ ಇಯರ್ ಬ್ಯಾಕ್ ಸಿಸ್ಟಮ್ ಕೂಡ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸರ್ಕ್ಯುಲರ್ ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ ಅಂತ. ಇಲ್ಲಿ ನೀವು ಗಮನಿಸ್ಬೋದು, ಸರ್ಕ್ಯುಲರ್ ಸದ್ಯಕ್ಕೆ ಬರೋದಿಲ್ಲ. ನಿಮ್ಮ ಎಲ್ಲ ಪರೀಕ್ಷೆಗಳು, 21 ಸ್ಕೀಮ್ ಪರೀಕ್ಷೆ, ಅದೇ ರೀತಿ 18 ಸ್ಕೀಮ್ ಎಲ್ಲ ಪರೀಕ್ಷೆಗಳು ಮುಗಿದ ನಂತರವೂ ನಿಮಗೆ ಸರ್ಕ್ಯುಲರ್ ಜನರೇಟ್ ಮಾಡಲಾಗ್ತದೆ. ಇನ್ ಕೇಸ್ ನಿಮಗೆ ಈಗಲೇ ಸರ್ಕ್ಯುಲರ್ ಬಿಟ್ಟರೆ, ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದಿಲ್ಲ, ಹೇಗಿದ್ರೆ ಕ್ಯಾರಿ ಓವರ್ ಇದೆ ಅಂತೇಳಿ ನೆಕ್ಸ್ಟ್ ಸೆಮ್ಗೆ ಹೋಗ್ತೀರಾ. ಈ ನಾನಾ ಕಾರಣದಿಂದ ವಿ ಟಿ ಅವರು ಇನ್ನೂ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಅದೇ ರೀತಿ ಫೀಸ್ ಕಟ್ಟೋಕ್ಕೂ ಕೂಡ ನೆಕ್ಸ್ಟ್ ಸೆಮ್ಗೆ ಅಡ್ಮಿಷನ್ಗೆ ಕೂಡ ಇನ್ನಷ್ಟು ಆದಷ್ಟು ಬೇಗ ಬಿಡ್ತಾರೆ. ಅದರಿಂದ ನಿಮಗೆ ಗೊತ್ತಾಗೋದೇನೆಂದರೆ, ಇಯರ್ ಬ್ಯಾಕ್ ಸಿಸ್ಟಮ್ ಬಂದುಬಿಟ್ಟು ಇರೋದಿಲ್ಲ, ಎಷ್ಟೇ ಬ್ಯಾಕ್ಲಾಗ್ ಇದ್ರೂ ಕೂಡ ನೆಕ್ಸ್ಟ್ ಸೆಮ್ಗೆ ಹೋಗ್ಬೋದು. ಲೇಟರ್ ಆಫ್ಟರ್ ಎಲ್ಲ ಎಕ್ಸಾಮ್ ಮುಗಿದ ನಂತರ, ಎಲ್ಲ ಸೆಮ್ ಎಕ್ಸಾಮ್ ಮುಗಿದ ನಂತರ ಸರ್ಕ್ಯುಲರ್ ಬಂದುಬಿಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನೂ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಈ ಹಿಂದೆ ಹೇಳಿದಾಗೆ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಅಟೆಂಡ್ ಮಾಡೋದಿಲ್ಲ, ಹೆಂಗಿದ್ರು ಕ್ಯಾರಿ ಓವರ್ ಕೊಟ್ಟಿದ್ದಾರೆ ಅಂತೇಳಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋಕೆ ಹೋಗೋದಿಲ್ಲ. ಇದು ಕೂಡ ಮೇನ್ ಕಾರಣ ಆಗಿರುತ್ತೆ. ಈ ಕಾರಣದಿಂದ ಸರ್ಕ್ಯುಲರ್ ಬಿಟ್ಟಿಲ್ಲ, ಆದಷ್ಟು ಬೇಗ ಎಲ್ಲ ಪರೀಕ್ಷೆಗಳು ಮುಗಿದ ನಂತರ ಸರ್ಕ್ಯುಲರ್ ಜನರೇಟ್ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ